ಆಗಿರ್ಬೋದು, ಬಸ್ ಯಾತ್ರೆ ಆಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅವ್ರು ಮಾತಾಡಿದ ಮಾತುಗಳಾಗಿರ್ಬೋದು, ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲೇ ಇಲ್ಲಿ ಏನಪ್ಪ ಅಂದರೆ ಪ್ರಭಾವ ಮಾಡಿ ಸಂವಿಧಾನ ಶ್ರೇಷ್ಠ ಅನ್ನೋಂಥ ಮಾತದ. ಆದರೂ ಇಲ್ಲಿಯ ಒಂದಿಷ್ಟು ಜನ ಅದನ್ನು ಒಪ್ಪುವುದಿಲ್ಲ, ಆ ಮಾತು ಬೇರೆ. ಅದೇನೂ ಇರಲಿ, 106 ತಿದ್ದುಪಡಿಗಳಂತಹ ಈ ಒಂದು ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೀವಿ, ಅಂಗೀಕರಿಸೋದಷ್ಟೆಲ್ಲ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ವಿಮರ್ಶೆ ಮಾಡುವಂಥ ವಿಷಯ ಏನಪ್ಪ ಅಂದರೆ, ಕಳೆದ 75 ನಾವು ಈ ಅನುಷ್ಠಾನಗೊಳಿಸಿದ್ವಿ ಈ ಸಂವಿಧಾನ. 1950 ಜನವರಿ 26 ಇಲ್ಲಿಯವರೆಗೆ ನಾವು ನೆನಪಿಸಿಕೊಂಡಾಗ ನಾವು ನಿಜವಾಗಿಯೂ ಸಂವಿಧಾನವನ್ನು ಉಳಿಸ್ಕೊಂಡು ಬಂದಿದ್ದೇವ ಅಂತ ಭಾಳ ಜನ ಅವ್ರು ತಂದಿದ್ದರು. ಎಲ್ಲ ಒಂದು 18-20 ವರ್ಷದಲ್ಲಿ ಇದು ಬದಲಾಗ್ತದೆ ಸಂವಿಧಾನ, ನಮ್ಮ ಅಂಬೇಡ್ಕರ್ ಬರೆದಿದ್ದು ಅಂತೇಳಿ ಅವತ್ತು ವಿರೋಧಗಳು ಇದ್ದಿರ ಇಲ್ಲಂತಲ್ಲ. ಆದರೆ ಇವತ್ತಿನವರೆಗೂ ಸಹ ಉಳ್ಕೊಂಡ್ಬಂದದ. ಮತ್ತು ಇನ್ನೊಂದು ಮಾದರಿ ಭಾಳ ಗಮನಿಸಬೇಕಾದೇನಪ್ಪ ಅಂದರೆ, ಯಾವ ಕಾಂಗ್ರೆಸ್, ಯಾವ ಇಂದಿರಾ ಗಾಂಧಿಯವರು ಈ ಸಂವಿಧಾನವನ್ನು ಗೌರವಿಸ್ತಾ ಇದ್ರು, ಅವರೇ ತುರ್ತುಪರಿಸ್ತಂದು ಅದಕ್ಕೆ ಡಿಕ್ಟೇಟರ್ಶಿಪ್ ಒಂದು ವ್ಯಾಖ್ಯಾನ ಕೊಟ್ಟವರು. ಆದರೆ ಜನ ಅವರನ್ನು ಸಹಿತ ತೆಗೆದು ಹಾಕಿತು ಅನ್ನೋದು ನಾವು ಇತಿಹಾಸ ನೋಡಿದ್ದೀವಿ. ಹೀಗಾಗಿ ಇವತ್ತು ಡಿಕ್ಟೇಟರ್ ಆಗುವುದು ನಮ್ಮ ಸಂವಿಧಾನದಲ್ಲಿ ಇಲ್ಲಿ ಭಾಳ ಕಷ್ಟ ಅಂತೇಳಿ. ಒಂದು ವೇಳೆ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 400 ಆಗಿದ್ದರೆ ಅಷ್ಟೇ ಆತಂಕ ಬರ್ತಿತ್ತು ಅನ್ನೋ ನಮ್ಮ ಸಂವಿಧಾನಕ್ಕೆ. ಯಾಕೆಂತಂದರೆ ಭಾಳಷ್ಟು ಜನ ಮಾತಾಡಿದ್ರು ಆ ಸಂದರ್ಭದಲ್ಲೇ, ನಮ್ಮ ಅನಂತಕುಮಾರ್ ಹೆಗಡೆಯವರಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಅನೇಕ ಜನ ಬರ್ತಾಯಿದ್ದಾರೆ ಬಿ ಜೆ ಪಿಗರಲ್ಲೇ, ಆರ್ ಎಸ್ ಎಸ್ ಇಗರಲ್ಲೇ, ಇಲ್ಲ ಇದು ಬದಲಾಗಬೇಕು, ಎಲ್ಲರನ್ನೂ ಗೌರವಿಸುವಂಥ ಸಂವಿಧಾನ ಆಗಬೇಕಂತ ಏನೇನು ಮಾತಾಡ್ತಾ ಇದ್ದಾರೆ. ಆದರೆ ಅವರು ಗೌರವಿಸೋದು ಯಾರನ್ನಪ್ಪ ಅಂದ್ರೆ, ಮೇಲ್ವರ್ಣ್ಯ ಜನ್ಯ ಜಾತಿಗಳನ್ನು ಮತ್ತು ಮೇಲ್ವರ್ಗದವ್ರನ್ನ ಮಾತ್ರ ಅನ್ನೋದು ಆ ಸಂದರ್ಭದಲ್ಲೇ ಅವ್ರ ಮನಸ್ಸಲ್ಲಿ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಅದೇನೋ ಆಗಲಿ, ಇವತ್ತು ಈ ಒಂದು ಎಲ್ಲ ನೆಲೆಯಲ್ಲಿ ಸಮಾನತೆ ಕೊಟ್ಟಂತಹ ಈ ಸಂವಿಧಾನವನ್ನು ನಾವು ಉಳಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಇದು ಬಿಟ್ಟರೆ ನಮ್ಮ ದೇಶ ಮತ್ತೊಮ್ಮೆ ಡಿಕ್ಟೇಟರ್ಶಿಪ್ದಲ್ಲಿ ಹೋಗ್ತದೆ ಅನ್ನೋದು ಎರಡು ಮಾತೇ ಇಲ್ಲ. ಹಿಂದುತ್ವ ಅಂತ ಹೇಳ್ಕೊಳ್ರಿ, ಅದು ಮತ್ತೊಂದು ಹೇಳ್ಕೊಳ್ರಿ, ಈ ರಾಜತ್ವ ಏನಿರ್ತದೆ, ಯಾವಾಗೆಲ್ಲ ಬೆಳಿಗ್ಗೆದ ಅವಂದ ಪಾ ಎಮ್ಮೆ ಅನ್ನುವಂಥ ಸಿದ್ಧಾಂತದ ಅದು ಆಗದಂಗೆ ನೋಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಇಲ್ಲಿವರೆಗೆ ನಮ್ಮ ಸಂವಿಧಾನ ಮಾಡ್ಕೊಂಡು ಬಂದದ, ಇನ್ನು ಮುಂದೆ ಅದನ್ನು ಮಾಡ್ಕೊಂಡು ಹೋಗ್ತದೆ ಅಂತ ಶಕ್ತಿ ಅದರಲ್ಲದ. ಮತ್ತು ಈ ಸಂವಿಧಾನ ಒಂದು ನಮಗೆ ಇವತ್ತು ಏನಪ್ಪ ಅಂದರೆ, ಈ ದೇಶದ ಒಂದು ಆಸೆ ಹೌದಪ್ಪ, ಮುಂದಿನ ದಿನದಲ್ಲಿ ಏನು ಬದಲಾವಣೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ನಮ್ಮ ಸಂವಿಧಾನ ಕಾಯ್ಕೊಳ್ಳೋದು, ಜೊತೆಗೆ ಅದ್ರ ಜೊತೆ ನಾವು ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯದ. ಹೀಗಾಗಿ ಇವತ್ತು ಈ ಚರ್ಚೆ ಮಾಡ್ತಾ ಇರೋದು ಒಂದೇ ಏನಪ್ಪ ಅಂತಂದರೆ, ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳಿಸುವಾಗ ನಾವೆಲ್ಲರೂ ಒಕ್ಕಟ್ಟಿನಿಂದ ಹೋರಾಟ ಮಾಡಬೇಕಂತ ಪ್ರಸಂಗದ. ಧರ್ಮದ ನೆಲೆಯಲ್ಲಾಗಲಿ, ಜಾತಿಯ ನೆಲೆಯಲ್ಲಾಗಲಿ, ಇನ್ನುಳಿದ ಯಾವುದೇ ನೆಲೆಯಲ್ಲಾಗಲಿ, ನಾವು ನಮ್ಮ ಸಂವಿಧಾನವನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಮತ್ತು ಅದು ನಮ್ಮ ನಿರಂತರವಾಗಿ ನಮ್ಮ ಜೊತೆಗೆ ಉಳಿಲೇಬೇಕಂತ ಒಂದು ಏನಪ್ಪ ಅಂದರೆ ಒಂದು ವ್ಯಾಖ್ಯಾನ, ಒಂದು ಏನಪ್ಪ ಅಂದರೆ ನಿರ್ಬಂಧ ನಮಗೆಲ್ಲರಿಗೂ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಹಕ್ಕುಗಳೇನಿದ್ದಾವ, ಹಕ್ಕುಗಳು ಸಮಾನತೆ ಹಕ್ಕಾಗಿರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಪರ್ಯಾಯ ಸ್ವಾತಂತ್ರ್ಯ ಇರ್ಬೋದು, ಭಾಷಣ ಸ್ವಾತಂತ್ರ್ಯ ಇರ್ಬೋದು, ನಮ್ಮಲ್ಲಿ ಒಂದು ಆತ್ಮೀಯತೆ ಇರ್ಬೋದು, ಅಣ್ಣ ತಮ್ಮಂದ್ರ, ಇವೆಲ್ಲ ಭಾವನೆಗಳು ಈ ನಮ್ಮ ಸಂವಿಧಾನದಲ್ಲಿ ಒಳಗೊಂಡ ನಮಗೆ ಒಂದು ಹೊಸ